ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ದೇಶದೆಲ್ಲೆಡೆ ಕೋಮು ದ್ವೇಷ ಹಬ್ಬಿಸುವ ತಿದ್ದುಪಡಿ ಕಾಯ್ದೆ. ರಾಷ್ಟ್ರೀಯ ಪೌರತ್ವ ತಿದ್ದುಪಡಿ ನೋಂದಣಿಯನ್ನ ಧಿಕ್ಕರಿಸಿ ಸೌಹಾರ್ದ ಭಾರತ ವೇದಿಕೆಯಿಂದ ಕಲಬುರಗಿಯಲ್ಲಿ ಪ್ರತಿಭಟನೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಜಾಗೃತಿ ಸಮಾವೇಶ 18ರಂದು ಹುಬ್ಬಳ್ಳಿಗೆ ಶಾ ಆಗಮನ. ಸಿಸಿ ಕ್ಯಾಮೆರಾ ಮತ್ತು ಡ್ರೋನ್ ಕ್ಯಾಮೆರಾಗಳ ಅಳವಡಿಕೆ. ನದಿ ಪ್ರವಾಹಕ್ಕೆ ಸಿಲುಕಿ 4 ತಿಂಗಳು ಗತಿಸಿದ್ರು. ಮನೆ ಮಠ ಕಳೆದುಕೊಂಡು ಬಿದ್ದ ಮನೆಯಲ್ಲೇ ವಾಸಿಸುತ್ತಿರುವ ಸಂತ್ರಸ್ತರು. ಚಿಕ್ಕೋಡಿಯ ಸಂತ್ರಸ್ತರ ಗೋಳು ಯಾರೂ ಕೇಳೋರಿಲ್ಲ. 371 ಜೆ ಕಲಂ ತಿದ್ದುಪಡಿಯ ವಿಶೇಷ ಸ್ಥಾನಮಾನ ಪಡೆದಿರುವ ಕಲ್ಯಾಣ ಕರ್ನಾಟಕ ಪ್ರದೇಶದ ರಚನಾತ್ಮಕ ಕಾಲಮಿತಿಯ ಪ್ರಗತಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಬಜೆಟ್ನಲ್ಲಿ ಘೋಷಿಸಿರುವ ಯೋಜನೆಯನ್ನು ಅನುಷ್ಠಾನಕ್ಕೆ ತರಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿ ಅಧ್ಯಕ್ಷ ಲಕ್ಷ್ಮಣ್ ದಸ್ತಿ ಆಗ್ರಹಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಅಸಮತೋಲನ ನಿವಾರಣೆಗೆ ಸ್ಥಾಪನೆಯಾದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಂಜುಂಡಪ್ಪ ವರದಿಯ ಮಾನದಂಡವನ್ನು ಆಧರಿಸಿ ಕಲ್ಯಾಣ ಕರ್ನಾಟಕದ ಒಂದು ಗ್ರಾಮ ಪಂಚಾಯಿತಿಯನ್ನ ಕೇಂದ್ರವನ್ನಾಗಿ ಮಾಡಿಕೊಂಡು ತಜ್ಞರನ್ನೊಳಗೊಂಡು ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಮಗ್ರ ಅಧ್ಯಯನ ನಡೆಸಿ ಕಾಲಮಿತಿಯಲ್ಲಿ ವರದಿ ಸಿದ್ಧಪಡಿಸಿ ಭವಿಷ್ಯದ ಎಲ್ಲ ಯೋಜನೆಗಳನ್ನು ರೂಪಿಸಬೇಕೆಂದು ಸುದ್ದಿಗೋಷ್ಠಿಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕಟ್ಟುನಿಟ್ಟಾಗಿ ಅನುಷ್ಠಾನ ಆಗಬೇಕು. ಮಾನ್ಯ ಸುಬೋಧ ಯಾದವ್ ಅವರು ಇವತ್ತಿನ ದಿವಸ ಪ್ರಾಮಾಣಿಕ ಅಧಿಕಾರಿಗಳು ಬಂದಿದ್ದಾರೆ. ಅವರು ಈ ನಿಟ್ಟಿನಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಎಲ್ಲಾ ಇಲಾಖೆಗಳ ಅಧಿಕಾರಿ ಸಭೆ ತಗೊಂಡು ಕಟ್ಟುನಿಟ್ಟಾಗಿ ಜನಪರವಾದ ಯೋಜನೆಗಳು ಜಾರಿಗೆ ಬರುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಇಲ್ಲಿ MLA ಮಿನಿಸ್ಟರ್ ರಿಕ್ವೆಂಡ್ ಇರಲಾದ ಯಾವ ಕೆಲಸ ಆಗ್ತಾ ಇಲ್ಲ ಹೈದರಾಬಾದ್ ಕರ್ನಾಟಕದಲ್ಲಿ. ಇದು ಬಹಳ ದುಃಖದ ವಿಷಯ ಅಲ್ಲ. ಅದೇ ರೀತಿಯಾಗಿ ನಮ್ಮ ಒಂದು ರೈಲ್ವೆ ಇಲಾಖೆ ಕೇಂದ್ರ ಇದೇನದಲ್ಲ, ಯಾಕೆ ಹಿಂಗೆ ನಾವು ಬರ್ತಾ ಇಲ್ಲ ನೋಡಿ ಮಾಡ್ಕೊಂಡು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ 5 ವರ್ಷ ಮೋದಿ ಸರ್ಕಾರ ಇತ್ತು, ಮೊದಲನೇ ಇರೋದನ್ನ ಕಾಂಗ್ರೆಸ್ ಸರ್ಕಾರ ಇತ್ತು. ಕರಿಯೋರ್ ಮನಸ್ಸು ಮಾಡಿದ್ರೆ ಹಾಗೆ ಹೋಗ್ತಿತ್ತು. ಅವರು ಬಹಳ ಇಚ್ಛಾಶಕ್ತಿ ತೋರಿಸ್ಲಿಲ್ಲ. ಮುಗ್ದೇ ಹೋಗ್ತಿತ್ತು, ಅದೇನ್ ದೊಡ್ಡ ಮಾತಿದ್ದಿಲ್ಲ. ಒಬ್ಬ 2 ತಿಂಗಳು ಮಿನಿಸ್ಟರ್ ಇದ್ರು, ರೈಲ್ ಮಂತ್ರಿ, ಅವ್ರು ಮಾಡೋ ಮುಗ್ದು ಹೋಗ್ತಿತ್ತು. ಯಾರು ಕೇಳ್ತಿರ್ಲಿಲ್ಲ, ಯಾಕಂದ್ರೆ ಅಧಿಕಾರ ಇದ್ದಾಗಿ ನಾವು ಮಾಡ್ಕೊಳ್ಳಿಲ್ಲ. ಈಗ ಮತ್ತಂದ್ರೆ ಮತ್ತೆ ABCDs ನಮ್ಮ ಉಮೇಶ್ ಯಾದವ್ ಅವರು ಪ್ರಯತ್ನ ಮಾಡತ್ತಾರ. ಆ ಪ್ರಯತ್ನಕ್ಕೇನಪ್ಪ ಅಂದ್ರೆ ಈ ಫಲ ಸಿಗ್ತಿರೋ ಇಲ್ಲೋ ಅಂತ ನಮ್ಗೆ ಭರವಸೆ ಇರ್ಲಾರ್ದಾಗದ. ಅದಕ್ಕೆ ಕೇಂದ್ರ ಸರ್ಕಾರ ಹೈದರಾಬಾದ್ ಕರ್ನಾಟಕ ಭಾರತ ದೇಶದಲ್ಲಿ ಅದ ಅಂತ ಎಲ್ಲ ತಿಳ್ಕೊಂಡಿತ್ತು ಅಂತಂದ್ರೆ ನಮ್ಗೆ ಏನದಲ್ಲ, ನಮ್ದು ಇದು ವಿಭಾಗೀಯ ಕೇಂದ್ರ ಮಾಡಬೇಕು. ಯಾಕಂದ್ರೆ ನಾವು ಅರ್ಹ ಇದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಬಸವರಾಜ್ ಕುಮನೂರ್, ಪ್ರೊಫೆಸರ್ ಸಂಗೀತಾ ಕಟ್ಟಿ, ಮನೀಶ್ ಜಾಜು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ದೇಶದೆಲ್ಲೆಡೆ ಕೋಮು ದ್ವೇಷ ಹಬ್ಬಿಸುವ ತಿದ್ದುಪಡಿ ಕಾಯ್ದೆಯನ್ನ ಮತ್ತು ರಾಷ್ಟ್ರೀಯ ಪೌರತ್ವ ತಿದ್ದುಪಡಿ ನೋಂದಣಿಯನ್ನ ಧಿಕ್ಕರಿಸಿ ಸೌಹಾರ್ದ ಭಾರತ ವೇದಿಕೆ ಕಲಬುರಗಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರು. ನಮ್ಮ ದೇಶದ ಸಂವಿಧಾನದಲ್ಲಿ ಜಾತಿ, ಮತ ಜನಾಂಗ, ಲಿಂಗ ಭೇದವಿಲ್ಲದೆ ಸಮಾನತೆಯನ್ನ ಖಾತರಿಪಡಿಸಿದೆ. ಕೇಂದ್ರದ BJP ಸರ್ಕಾರ ಅಭಿವೃದ್ಧಿಯನ್ನ ಬಿಟ್ಟು ದೇಶ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ. ಕೂಡಲೇ CAA ರದ್ದುಗೊಳಿಸಿ ದೇಶ ಉಳಿಸಿ ಎಂದು ಹಿರಿಯ ಹೋರಾಟಗಾರ್ತಿ ಕೆ ನೀಲಾ ಆಗ್ರಹಿಸಿದ್ದಾರೆ. ಆಗ್ರಹ ಮಾಡ್ತಾ ಇದೀವಿ, NPR NRC CAA ವಾಪಸ್ ತಗೊಳ್ರಿ. ಇದು ಆದಿವಾಸಿ, ಬುಡಕಟ್ಟು, ದಲಿತ, ಹಿಂದುಳಿದ, ಶೂದ್ರ ಮತ್ತು ಟ್ರಾನ್ಸ್ಜೆಂಡರ್ ಪ್ರತಿ ಒಬ್ಬರಿಗೂ ಇದು ಸರ್ವನಾಶ ಮಾಡುವಂತ ಕಾಯ್ದೆ ವಾಪಸ್ ತಗೊಳ್ರಿ. ಹಿಂದೂ ಮುಸ್ಲಿಂ ಅಂತ ಸುಳ್ಳು ಹೇಳ್ತಾ ಇದ್ದೀರಿ. ನೌಕರಿ ಕೊಡ್ರಿ, ಬಡತನ ತೆಗೀರಿ ಅಂದ್ರೆ ಈ ಕಾಯ್ದೆ ತಂದು ಭಾರತ ಜನರಿಗೆ ದಿಕ್ಕು ತಪ್ಪಿಸ್ತಾ ಇದ್ದೀರಿ. ಇದನ್ನು ಪ್ರತಿಭಟಿಸಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಆಕೆ ಉಡುಗಿ ಮೌನೇಶ್ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ರದ್ದುಗೊಳಿಸಿ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಕೇಂದ್ರದಲ್ಲಿ ಕೋಮುವಾದಿ BJP ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದಲೂ ಈ ತರಹದ ಜನ ವಿರೋಧಿ ಕಾರ್ಯಗಳು ಹೆಚ್ಚಾಗಿದ್ದು ಒಂದು ಧರ್ಮದ ಪರವಾಗಿ ಕೆಲಸ ಮಾಡುತ್ತಿವೆ. ಯಾವುದೇ ಕಾರಣಕ್ಕೂ CAA ಹಾಗೂ NRC ಜಾರಿಯನ್ನ ಕೂಡಲೇ ರದ್ದು ಮಾಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಆಗ್ರಹಿಸುತ್ತೇವೆ ಎಂದು ಚಂದ್ರಶೇಖರ್ ದೊಡ್ಡಮನಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲರಲ್ಲಿ ಕೇಳಿಕೊಳ್ಳೋದೇನಂತಂದ್ರೆ, ಇವತ್ತಿನ ದಿವಸ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಪರವಾಗಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಮಾನ್ಯ ರಾಷ್ಟ್ರಪತಿ, ಭಾರತ ಸರ್ಕಾರ, ನವದೆಹಲಿ, ಮಾನ್ಯ ಜಿಲ್ಲಾಧಿಕಾರಿ ಗುಲ್ಬರ್ಗ ಇವರ ಪರವಾಗಿ ಇವರ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸುವ ಒಂದು ಧರಣಿಯನ್ನು ಮಾಡ್ತಾ ಇದ್ದೀವಿ. ಈ ಪೌರತ್ವ ತಿದ್ದುಪಡಿ ಮಸೂದೆ 2019 ವಿರುದ್ಧ ಸಂವಿಧಾನದ ಉಳಿವಿಗಾಗಿ, ಸಮಾನತೆಯ ಸಮಾಜದ ನಿರ್ಮಾಣಕ್ಕಾಗಿ ರಾಷ್ಟ್ರಪತಿಗಳಿಗೆ
ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರೋಧವಾಗಿ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಎಸ್ಸಿ ಎಸ್ಟಿ ಒಬಿಸಿಗಳ ಮೇಲೆ ಆಮೇಲೆ ರಿಲಿಜಿಯನ್ ಮೈನಾರಿಟಿಗಳ ಮೇಲೆ ಒಂದು ಘೋರವಾದ ವಿರೋಧವಾಗ್ತಕ್ಕಂಥ ತಿದ್ದುಪಡಿ ಈ ಮಸೂದೆಯನ್ನು ಅವರು ಹೊರಹಾಕಿದ್ದಾರೆ. ಇವತ್ತಿನ ದಿವಸ ಆ 2019 ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆ ಎಲ್ಲರಿಗೂ ಒಂದು ಎಲ್ಲ ಹೋರಾಟಗಳು ಎಲ್ಲ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಅನೇಕ ಹೋರಾಟಗಳು ನಡೀತಾವೆ. ಆದರೂ ಕೂಡ ಲೆಕ್ಕಿಸದೆ ಅವರ ಒಂದು ಧರ್ಮಾಧಾರಿತವಾಗಿ ಮನುವಾದಿಗಳ ಮಾತುಗಳನ್ನು ಕೇಳಿ ಇವತ್ತಿನ ದಿವಸ ಆ ಒಂದು ಘೋರವಾದ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಅವರು ತರ್ತಾ ಇದ್ದಾರೆ. ಮೊದಲಿನಿಂದ ನಾವು ಇವತ್ತಿನ ದಿವಸ ಏನು ಅನ್ಕೊಂಬಾರ್ದಾಗಿತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದನ್ನು ನಮಗೆ ಕಸಗೊಂದು ಇವತ್ತಿನ ದಿವಸ ನಮಗೆ ಒಂದು ಇದರಲ್ಲಿಂದ ನಾವು ಜೀವನ ಮಾಡಲಿಕ್ಕೆ ಏನು ಮಾಡಿಕೊಟ್ಟಿದ್ರು ಅದಕ್ಕೆ ಅವರು ಅದಕ್ಕೆ ವಿರೋಧವಾಗಿ ಮನುಸ್ಮೃತಿಯನ್ನು ಜಾರಿಗೆ ತರೋದಕ್ಕೋಸ್ಕರ ಅವರು ಇವತ್ತಿನ ದಿವಸ ಆರ್ ಎಸ್ ಎಸ್ ಆಗಲಿ ಆಮೇಲೆ ಕೇಂದ್ರ ಸರ್ಕಾರ ಆಗಲಿ ಇವತ್ತಿನ ದಿವಸ ಘೋರವಾದ ನಮ್ಮೆಲ್ಲರ ಮೇಲೆ ಒಂದು ಅನ್ಯಾಯವನ್ನು ಮಾಡ್ತಾ ಇದೆ. ಇದನ್ನು ಖಂಡಿಸಿ ನಾವು ಇವತ್ತಿನ ದಿವಸ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಪತ್ರವನ್ನು ಕೊಡೋದರ ಮೂಲಕ ಈ ಒಂದು ಧರಣಿಯಲ್ಲಿ ನಾವು ಎಲ್ಲರಿಗೆ ಕೇಳ್ಕೊಳ್ಳುತ್ತೇನಂತಂತಂದರೆ ಈ ತಿದ್ದುಪಡಿ ಕಾಯ್ದೆಯ ವಿರೋಧವಾಗಿ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ತಾವೆಲ್ಲರೂ ವ್ಯಕ್ತಪಡಿಸ್ತಿದ್ದಾರೆ. ಇವತ್ತಿನ ದಿವಸ ರಾಷ್ಟ್ರಪತಿಗಳಿಗೆ ಡೈರೆಕ್ಟಾಗಿ ನಾನು ಕೇಳ್ಕೊಳ್ಳೋದಿತ್ತಂದರೆ ಈ ಮಸೂದೆಯನ್ನು ಹಿಂಪಡೆಯಬೇಕು, ಅದಕ್ಕಾಗಿ ನಾವೆಲ್ಲರೂ ಸೇರಿದ್ದೀವಿ. ಈ ಸಂದರ್ಭದಲ್ಲಿ ಷಣ್ಬಸಪ್ಪ, ಹೇರೂರು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬೀದರ್ ಜಿಲ್ಲೆಯಲ್ಲಿ ಕಾವೇರಿದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಬೀದರ್ ಜಿಲ್ಲೆಯಲ್ಲಿ ಇದೇ ತಿಂಗಳ 21 ನಡೆಯುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಗೆ ಇಂದು ಬಿರುಸಿನ ಪ್ರಚಾರದಲ್ಲಿ ಅಭ್ಯರ್ಥಿಗಳು ತೊಡಗಿದ್ದರು. ಬೀದರ್ ಜಿಲ್ಲೆಯ ಮನ್ನಾ ಏಕೆಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹ್ಯಾಟ್ರಿಕ್ ಸಾಧನೆಗೆ ಮುಂದಾದ ಸಂಗ್ರಾಮ ನಾಟಿಕರ್ ಅವರು ಮಾತನಾಡಿ, ತಮ್ಮ 10 ಅವಧಿಯಲ್ಲಿ ಸಂಘದ ಅಭಿವೃದ್ಧಿಗಾಗಿ ಮಾಡಿದ ಕಾರ್ಯಗಳ ಬಗ್ಗೆ ವಿವರಿಸಿ, ರೈತರ ಸಾಲ ಮನ್ನಾ ಯೋಜನೆಯ ಸಂಪೂರ್ಣ ಲಾಭವನ್ನು ನಮ್ಮ ರೈತರಿಗೆ ಸಿಗುವಲ್ಲಿ ನಮ್ಮ ಸಂಘ ಯಶಸ್ವಿಯಾಗಿ 450 ಸದಸ್ಯರಲ್ಲಿ ಕೇವಲ 45 ರೈತರಿಗೆ ಮಾತ್ರ ಇನ್ನೂ ದೊರಕಬೇಕಾಗಿದೆ. ಇದರಲ್ಲಿ ಕೆಲವರು ಆಧಾರ್ ಕಾರ್ಡ್ ಸಮಸ್ಯೆ ಕಾರಣವಾದರೆ ಮತ್ತೆ ಕೆಲವರು ಬ್ಯಾಂಕ್ ಖಾತೆ ಸಮಸ್ಯೆಯಿಂದ ಉಳಿದಿದೆ. ಇಲ್ಲದಿದ್ದರೆ ನಾವು ಈ ಯೋಜನೆಯ 100% ಲಾಭ ಪಡೆದಂತಾಗುವುದು ಎಂದು ಹೇಳಿ, ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ನನಗೆ 2 ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಕೂಡ ನಮ್ಮ ರೈತರು 3ನೇ ಅವಧಿಗಾಗಿ ಆಯ್ಕೆ ಮಾಡುವರು ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಜನರು ಮಾಡಿದಂಥ ನಾವು ಕಾಲಿ ಮಾರಿದಂಥ ಕಾರ್ಯ ನಾವು ಡೆವಲಪ್ಮೆಂಟ್ ಕೆಲಸಕ್ಕೆ ನಮ್ಮದೊಂದು ಜನರು ಏನಪ್ಪ ಅಂದ್ರೆ ಇಲ್ಲ ನೀವು ಇರಬೇಕು, ಇನ್ನೊಂದ್ಸಲ ಇದೇ ಸಲ ನೀವು ಇರಲೇಬೇಕು, ನೀವು ನಿಂದಿರಿ ಅಂದಿದ್ದಕ್ಕೆ ನಾವೇನಪ್ಪ ಅಂದ್ರೆ ಡಿಸಿಷನ್ ತೊಗೊಂಡು ಇದಕ್ಕೆ ಮತ್ತೊಂದ್ಸಲ ನಾವೇನಪ್ಪ ಅಂದ್ರೆ ಈ ಎಲೆಕ್ಷನಲ್ಲಿ ನಾವು ಕಾಲು ಹಾಕಿದ್ದೀವಿ, ಇಲ್ಲಾಂದ್ರೆ ನಾವೂ ಕೂಡ ಏನಪ್ಪ ಇನ್ನೊಬ್ಬರಿಗೆ ಕೊಡಬೇಕಂಬ ನಮ್ಮೊಂದು ಇಚ್ಛಾ ಇತ್ತು. ನಮ್ಮ ಜನರು ಏನಪ್ಪ ಬಿಡಲು ಸಲಕ ನಾವು ಇದಕ್ಕೆ ಮತ್ತೆ ಕೈ ಹಾಕಿದ್ದೀವಿ. ಇದು ಮುಂದೆ ಏನಾಗ್ತದೆ, ಆ ಜನರ ಆಶೀರ್ವಾದ ಅವರು ಆಶೀರ್ವಾದ ಇದ್ದರೆ ಇರ್ತೀವಿ, ಅವ್ರು ಬೇಡ ಅಂತ ತಿರಸ್ಕೊಂಡ್ಬಂದ್ರೆ ಧನ್ಯವಾದ ಹೇಳಿ. ಪೌರತ್ವ ತಿದ್ದುಪಡಿ ಕಾಯ್ದೆಯ ಜಾಗೃತಿ ಸಮಾವೇಶಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹುಬ್ಬಳ್ಳಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಗಿ ಬಂದೋಬಸ್ತ್ ಹಾಗೂ ಅವಳಿ ನಗರದಲ್ಲಿ ಸಿಸಿ ಕ್ಯಾಮೆರಾ ಮತ್ತು ಡ್ರೋನ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಆರ್ ದಿಲೀಪ್ ಹೇಳಿದರು. ಸಿಎಎ ಜಾಗೃತಿ ಸಮಾವೇಶದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿ. ಇದರ ಪ್ರಯುಕ್ತ ಪೊಲೀಸ್ ಆಯುಕ್ತರಿಂದ ಸಮಾವೇಶದ ಸ್ಥಳ ಪರಿಶೀಲನೆ ನಡೆಸಿ ನಂತರ ಮಾತನಾಡಿದ ಅವರು, ನಾಳೆ ಕಾರ್ಯಕ್ರಮಕ್ಕೆ ಅಗತ್ಯ ಭದ್ರತೆ ನೀಡಲಾಗಿದೆ, ಯಾವುದೇ ರೀತಿಯ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಲಾಗಿದ್ದು, ಗಣ್ಯ ವ್ಯಕ್ತಿಗಳ ಕಾರ್ಯಕ್ರಮಕ್ಕೆ ಯಾವ ರೀತಿಯ ಭದ್ರತೆ ನೀಡಬೇಕು ಆ ರೀತಿಯ ಭದ್ರತೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಮಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಸೇರಿದಂತೆ ಹೆಚ್ಚುವರಿ ಪೊಲೀಸ್ ಪಡೆ ಕರೆಸಿಕೊಳ್ಳಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಪ್ರತಿಭಟನೆ ಧರಣಿಗೆ ಅವಕಾಶ ನೀಡಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಕೆಲವರು ಕಪ್ಪು ಬಟ್ಟೆ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ, ಅದಕ್ಕೆ ಅವಕಾಶವಿಲ್ಲ. ಅಂತಹ ಘಟನೆಗಳೇನಾದರೂ ಆದರೆ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು, ಇನ್ನು ಕಾರ್ಯಕ್ರಮಕ್ಕೆ ಮುಂಜಾಗ್ರತಾ ಕ್ರಮ ಅನ್ವಯ ಏನೇನು ಮಾಡಬೇಕು ಅದನ್ನ ಮಾಡಲಾಗಿದೆ ಎಂದು ಅವರು ಹೇಳಿದರು. ನಾಳೆ ಕೇಂದ್ರ ಗೃಹ ಸಚಿವರು ಇಲ್ಲಿ ಬಂದು ಒಂದು ರ್ಯಾಲಿ ಮಾಡ್ತೀವಿ. ಹಿಂದೆಯಲ್ಲಿ ನಾವು ವ್ಯಾಪಕವಾಗಿ ಬಂದೋಬಸ್ತ್ ಮಾಡಿದ್ದೀವಿ, ಎಲ್ಲ ಕಡೆ ಬ್ಯಾರಿಕೇಡಿಂಗು, ಚೆಕ್ ಪಾಯಿಂಟ್ಸು, CCTV ಕ್ಯಾಮ್ರಾಗಳು, ಹಿಡನ್ ಕ್ಯಾಮ್ರಾಗಳು, ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಯಾವುದೇ ಕಿಡಿಗೇಡಿತನ ಮೇಲೆ ನಾವು ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಳ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ. ಆದಾಗ್ಯೂ ಹುಬ್ಬಳ್ಳಿ ಧಾರವಾಡ ಹಾಗೂ ಈ ಭಾಗದ ಜನಗಳು ಶಾಂತಿಪ್ರಿಯರು, ನೇರ ಹೃದಯದವರು, ನಾನು ಅವರಿಗೆ ಮನವಿ ಮಾಡ್ತೀನಿ,
ಶಾಂತಿಯುತವಾಗಿ ಈ ಒಂದು ಬಂದೋಬಸ್ತ್ ಮಾಡಲಿಕ್ಕೆ ನಮಗೆ ಸಹಕಾರ ನೀಡಬೇಕು. ಯಾಕಂದರೆ ಇದು ಈ ಭಾಗದ ಒಂದು ಪ್ರತಿಷ್ಠೆಯ ಪ್ರಶ್ನೆ. ಬಿ ಎಸ್ ಪಿ ಬಂದಾಗ ನಾವು ಯಾವ ರೀತಿ ಅವರಿಗೆ ನಾವು ಟ್ರೀಟ್ ಮಾಡ್ತೀವಿ ಮತ್ತು ಯಾವ ರೀತಿ ಬಂದೋಬಸ್ತ್ ಮಾಡಿ ಸುಗಮವಾಗಿ ನಾವು ಮಾಡ್ತೀವಿ ಅನ್ನೋದು ಸಹ ಈ ಜಾಗದ ಒಂದು ಪ್ರತಿಷ್ಠೆ ಕೂಡ ಬಿಂಬಿಸುತ್ತೆ. ಹಾಗಾಗಿ ಜನರು ನಮಗೆ ಸಹಕಾರ ಮಾಡ್ತಾರೆ ಅಂತ ನಾನು ಅನ್ನೋದೇನೆ. ನಾಳೆ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸುತ್ತಿದ್ದು, ಹುಬ್ಬಳ್ಳಿಯ ಡೆನಿಸ್ ಹೋಟೆಲ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಮಿತ್ ಶಾ ಜೊತೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಾತುಕತೆ ನಡೆಸಲಿದ್ದಾರೆ. ನಾಳೆ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸುತ್ತಿದ್ದು, ಹುಬ್ಬಳ್ಳಿಯ ಡೆನಿಸನ್ ಹೋಟೆಲ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಮಿತ್ ಶಾ ಜೊತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಾತುಕತೆ ನಡೆಸಲಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಮಾತುಕತೆ ನಡೆಸಲು ವರಿಷ್ಠರ ಭೇಟಿಗೆ ಸಾಕಷ್ಟು ಬಾರಿ ಪ್ರಯತ್ನ ನಡೆಸಿದ್ರು, ಅವಕಾಶ ಸಿಗದೆ ನಿರಾಶೆಗೊಳಗಾಗಿದ್ದ ಸಿಎಂ ಬಿ ಎಸ್ ಯಡಿಯೂರಪ್ಪಗೆ ಕೊನೆಗೂ ಅಮಿತ್ ಶಾ ಜೊತೆ ಮಾತುಕತೆ ನಡೆಸಲು ಸಮಯ ನಿಗದಿಯಾಗಿದೆ. ಹುಬ್ಬಳ್ಳಿಯ ರೈತನ ಬದುಕಿನಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ತಲೆದೂರುತ್ತಲೇ ಇದೆ. ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಸುರಿದ ಭಾರಿ ಮಳೆಯಿಂದ ಅಪಾರ ಪ್ರಮಾಣದ ಹಾನಿಯಿಂದ ಸಂಕಷ್ಟ ಅನುಭವಿಸುತ್ತಿದ್ದ ರೈತನ ಬಾಳಲ್ಲಿ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅಲ್ಲದೆ ನೆರೆ ಹಾವಳಿಯಿಂದಲೇ ಚೇತರಿಸಿಕೊಳ್ಳಲು ಸಾಧ್ಯವಾಗುತ್ತಿರುವ ಸ್ಥಿತಿಯಲ್ಲಿ ರೈತ ಸಿಲುಕಿದ್ದಾನೆ. ಇಂತಹ ಸಂದರ್ಭದಲ್ಲಿ ರೈತ ಕುಲಕ್ಕೆ ಮತ್ತೆ ಖಾಸಗಿ ಬ್ಯಾಂಕ್ಗಳು ನೋಟಿಸ್ ನೀಡಿ ಶಾಕ್ ನೀಡಿವೆ. ಮೊದಲೇ ಉತ್ತರ ಕರ್ನಾಟಕದಲ್ಲಿ ಸುರಿದ ಭಾರಿ ಮಳೆಯಿಂದ ರೈತ ಕುಲವೇ ಬೆಳೆ ನಾಶದಿಂದ ತತ್ತರಿಸಿ ಹೋಗಿತ್ತು. ಇನ್ನು ಹೇಗು ಉಪಜೀವನ ನಡೆಸಿದ್ರಾಯಿತು ಎಂದು ನಿರಂತರವಾಗಿ ನಿಟ್ಟುಸಿರು ಬಿಡುತ್ತಿರುವ ರೈತನ ಬದುಕಿನಲ್ಲಿ ಬ್ಯಾಂಕ್ಗಳು ಬೆಳೆ ಸಾಲ ನವೀಕರಿಸದಿದ್ದರೆ ಖಾತೆ ಲಾಕ್ ಮಾಡುವ ನೋಟಿಸ್ ನೀಡುತ್ತಿರುವುದು ರೈತರ ನೋವಿನ ಮೇಲೆ ಬರಿ ಇಳಿದಂತಾಗಿದೆ. ಬೆಳೆ ಸಾಲ ಮನ್ನಾ ರೈತರಿಗೆ ನೋಟಿಸ್ ನೀಡುವಂತಿಲ್ಲ, ಬೆಳೆ ವಿಮೆ ಪರಿಹಾರ ಸಾಲಕ್ಕೆ ವಂದಿಸಿಕೊಳ್ಳುವಂತಿಲ್ಲ ಎಂಬ ಸರ್ಕಾರದ ಆದೇಶಗಳಿದ್ದರೂ ಕೂಡ ಯಾವುದೇ ಹೇಳಿಕೆಗಳು ರೈತರ ನೆರವಿಗೆ ಇಲ್ಲದಂತಾಗಿರುವುದು ವಿಷಾದಕರ ಸಂಗತಿಯಾಗಿದೆ. ಆದರೆ ಕೆಲವು ರಾಷ್ಟ್ರೀಕೃತ ಹಾಗೂ ಗ್ರಾಮೀಣ ಬ್ಯಾಂಕುಗಳು ಉತ್ತರ ಕರ್ನಾಟಕದ ಸಾವಿರಾರು ರೈತರಿಗೆ ಬೆಳೆ ಸಾಲದ ಬಡ್ಡಿ ಪಾವತಿಸಿ ಸಾಲ ನವೀಕರಣಕ್ಕೆ ನೋಟಿಸ್ ನೀಡಿರುವುದು ರೈತನ ಸಂಕಷ್ಟವನ್ನ ಕೆಣಕಿ ನೋಡಿದಂತಾಗುತ್ತಿದೆ. ಬ್ಯಾಂಕ್ಗಳಲ್ಲಿ ನಮ್ಮೆಲ್ಲ ರೈತರು ಬೆಳೆ ಸಾಲ ತಗೊಂಡಾರ, ಆಮೇಲೆ ಈ ಅತಿವೃಷ್ಟಿಯಿಂದ ಸಾಕಷ್ಟು ಬೆಳೆ ಹಾನಿ ಆಯಿತು. ಈ ಬೆಳೆ ಹಾನಿ ಆದ ತಕ್ಷಣ ಬೆಳೆ ವಿಮೆ ಬಂತು ನಮ್ಮ ರೈತರ ಅಕೌಂಟಿಗೆ. ಆ ಬೆಳೆ ವಿಮೆ ಬಂದ ತಕ್ಷಣ ಈ ನಮ್ಮ ಹೆಸರು ವಿಜಯ ಬ್ಯಾಂಕ್ನವ್ರಾಯಿತು. ಆಮೇಲೆ ಕೇಂದ್ರೀಕೃತ ಎಲ್ಲ ಬ್ಯಾಂಕ್ನವ್ರು ಏನು ಮಾಡಕತ್ತಾರ ಅಂತಂದ್ರೆ, ಅವು ಏನು ನಾವು ಸಾಲ ಏನು ತೊಗೊಂಡೇವಿ ಆ ಸಾಲಕ್ಕೆ ಬಂದಂಥ ಬೆಳೆ ವಿಮೆ ಆಯಿತು, ಬೆಳೆ ಪರಿಹಾರ ಆಯಿತು, ಇವನ್ನೆಲ್ಲ ಜಮಾ ತಗೊಳಕತ್ತಾರ. ನಾವು ಹೋಗಿ ಹಂಗಲಾಚೆ ನಾವು ಬೇಡ್ಕೊಂಡ್ರು ಕೂಡ ದಯವಿಟ್ಟು ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಇತ್ತಂದ್ರೂ ಯಾರೂ ನಮ್ಮ ಇದಕ್ಕೆ ಕಿವಿ ಕೊಡ್ತಾ ಇಲ್ಲ, ಸ್ಪಂದನೂ ಮಾಡ್ತಾ ಇಲ್ಲ. ಕೇಳಿದರೆ ಒಂದು ಲೆಟ್ರ್ ಬರೆದು ಕೊಡ್ರಿ ಅದನ್ನು ನೋಡೋಣ ಅಂತಾರೆ. ಆಮೇಲೆ ಒಂದು ಲೆಟ್ರ್ ಏನಪ್ಪಾ ಅಂತಂದ್ರೆ ಒಂದು ಲೆಟ್ರ್ ಬರೆದು ಯಾವ ರೀತಿ ಬರೆಸ್ಕೊಂತಾರೆ ಅಂತಂದರೆ, ಬೆಳೆ ಪರಿಹಾರ ಅಷ್ಟೇ ನಾವು ನಿಮ್ಗೆ ಕೊಡ್ತೇವೆ, ಬೆಳೆ ವಿಮೆ ಮಾತ್ರ ನಾವು ಸಾಲಕ್ಕೆ ಜಮಾ ಮಾಡ್ಕೊತೇವೆ ಅನ್ನೋ ಥರ ಆ ರೀತಿ ಒಂದು ಲೆಟ್ರ್ ಬರೆಸ್ಕೊಂತಾರೆ. ರಾಷ್ಟ್ರೀಕೃತ ಬ್ಯಾಂಕ್ಗಳು ನೋಟಿಸ್ ನೀಡಿದ 90 ದಿನದೊಳಗೆ ಸಾಲದ ನವೀಕರಣ ಆಗದಿದ್ರೆ ಬ್ಯಾಂಕ್ ಖಾತೆ ಲಾಕ್ ಮಾಡುವುದಾಗಿ ರೈತರಿಗೆ ಎಚ್ಚರಿಕೆ ನೀಡಿದ್ದವು. ಬ್ಯಾಂಕ್ಗಳು ರೈತನ ಬದುಕಿನ ಜೊತೆ ಚೆಲ್ಲಾಟ ಆಡುತ್ತಿವೆ ಎಂಬಂತಹ ಮಾತು ಸಾರ್ವಜನಿಕರ ವಲಯದಿಂದ ಕೇಳಿಬರುತ್ತಿವೆ. ಅದೆಷ್ಟು ಬಾರಿ ರೈತರು ಬೆಳೆ ಹಾನಿ ಪರಿಹಾರವನ್ನ ಬ್ಯಾಂಕ್ಗಳು ಸಾಲಕ್ಕೆ ಅನುಗುಣವಾಗಿ ಪಾವತಿಸಿಕೊಳ್ಳಬಾರದೆಂದು ಬ್ಯಾಂಕ್ ಮುಂದೆ ಧರಣಿ ಮಾಡಿದ್ದಾರೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಬ್ಯಾಂಕ್ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ರೈತರ ಪರಿಸ್ಥಿತಿ ಹೇಳತೀರದಾಗಿದೆ. ಸಹಕಾರಿ ಹಾಗೂ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ರೈತರ ಬೆಳೆ ಸಾಲ ಮನ್ನಾ ವಿಚಾರದಲ್ಲಿ ಹಿಂದಿನ ಸಮ್ಮಿಶ್ರ ಸರ್ಕಾರ ತೋರಿದ ಗೊಂದಲದ ಸ್ಥಿತಿಯಿಂದಾಗಿ ಇಂದು ರೈತರು ಕಣ್ಣೀರು ಇಡುವಂತಾಗಿದೆ. ಸುಸ್ತಿ ಬಾಕಿದಾರರ ಜೊತೆಗೆ ತಮ್ಮ ಸಾಲವು ಮನ್ನಾ ಆಗಲಿದೆ ಎಂದೇ ಭಾವಿಸಿದ್ದ ಚಾಲ್ತಿ ಬಾಕಿದಾರ ರೈತರು ಇದೀಗ ಬ್ಯಾಂಕ್ ಖಾತೆ ಸ್ಥಗಿತದ ನೋಟಿಸ್ನಿಂದ ರೈತರು ಕಂಗಾಲು ಆಗುವಂತೆ ಮಾಡಿದೆ. ನಮ್ಮ ಬೆಳೆ ಕಟ್ಟಿಸ್ಕೊಂತಾರ, ಹೆಂಗ್ ಕಟ್ಟಿಸ್ಕೊಂತಾರ ಅಂತ 4-5 ವರ್ಷಗಟ್ಟಲೆ ಕಟ್ಟಿಸ್ಕೊಂಡ್ರೆ ಸರ್, ಅವ್ರ ಬಾರ್ ಬಂದಿದ್ದು ಈಗ 2 ಸಲ ಅಷ್ಟು, ನಮ್ಗೆ 4-5 ವರ್ಷದ 14-15 ಅಂತಾರೆ ಬರಲೇ ಇಲ್ಲ. ಅದು ಕೋರ್ಟ್ಗೆ ಐತಿ ಕೇಸ್, ಅದ ನಮ್ಮ ಮುಖಂಡರಾದಂತ ರಾಯನಗೌಡರು ಕೋರ್ಟ್ಗೆ ಹಾಕ್ಯಾರ ಅದನ್ನ. ಅದು ಕೋರ್ಟ್ನಾಗ ಪ್ರತಿಕ್ರಿಯೆ ಏನ್ ನಡ್ತೈತೆ ನೋಡಿ. ಆದ್ರೆ ಈ ಸಲ ಬಂದಿದ್ದರ ಕೊಡಬೇಕಂತಂದ್ರೆ ಅದನ್ನು ಕೊಡಕ್ ಸಾಧ್ಯ ಇಲ್ಲ. ನಮ್ಮ ಕ್ಲೋಸ ಮಾಡ್ಯಾರಿ ಸರ್, ನಾವು ಮ್ಯಾಗಿಂದ ಆದೇಶ ಬರೋ ತನಕ ನಾವು ಅದನ್ನ ಬಿಡುಗಡೆ ಮಾಡೋದಿಲ್ಲ ಅಂದ್ರೆ ಜಗದೀಶ್ ಶೆಟ್ಟರು ಹೇಳಿದ್ರು, ನಮ್ಮ MLA ಮುನ್ಯನ್ಕೊಪ್ಪ ಸಾಹೇಬ್ರು ಹೇಳಿದ್ರು, ಅಮೃತ್ ದೇಸಾಯಿಯವರು ಹೇಳಿದ್ರು. ಹೇಳಿದ್ರೆ ಅವ್ರಿಗೆ ಕಿಮ್ಮತ್ತಿಲ್ಲ, ಯಾಕಂದ್ರೆ ಮತ್ತೆ ಏನ್ ಮಾಡೋದು ಅಂತ ಅವ್ರಿಗೆ ಕಿಮ್ಮತ್ತಿಲ್ಲ ಅಂತಂದ್ರೆ ಯಾರು ನಮ್ಮ ನಮ್ಗೆ ರೈತ ಪರಿಸ್ಥಿತಿ ಏನಾಗೈತ್ರಿ ಅಂತಂದ್ರೆ ಇನ್ನೇನಾಗೈತ್ರಿ ಅಂತಂದ್ರೆ ಒಂದ ಉಳ್ದೈತಿ ನಮಗೆ. ನಾವು ಸತ್ತಾಗ ನಮ್ಮ ಗೆಳೆಯರು ಏನು ಮಾಡ್ತಾರ ಅಂತಂದ್ರೆ, ನೀವೊಂದು ಸಾವಿರ ತಾ ಅವ್ನು ಮಣ್ಣು ಕೊಡೋಣ, ಆಮ್ಯಾಗ ಮುಂದಿದ್ ನೋಡೋಣ ಅಂತ, ಆಮ್ಯಾಗ ಒಂದು ಹಗ್ಗ ಕೊಡ್ರಿ, ಇನ್ನು ಸುಮ್ಮನೆ ಹೋಗಿ ನಾವು ಜೋತರ ಬೀಳ್ತೀವಿ ಅಂತ ಅನ್ನೋ ಪರಿಸ್ಥಿತಿಗೆ ನಾವು ಬಂದೇವಿ.
ಅದನ್ನ ಬಿಟ್ಟು ದಾರಿ ಇಲ್ಲ ನಮಗ. ಯಾವ ಆದೇಶ ಅಂತ ಯಾವಾಗ ಆದೇಶ ಇವರು ಎಷ್ಟು ನಾವು ಸಾವಯವ ಆದೇಶ ಅನ್ನೋ ಒಂದು ಕಾಣ್ತೈತ್ರಿ ಇವ್ರದ್ದು. ಆದ್ರೆ ದಯವಿಟ್ಟು ನಾವೇನಂತೀವಿ, ನಮ್ಮ ಪರಿಹಾರದಷ್ಟು ಬೆಳೆ ವಿಮೆ ಬಂದೈತಿ ಅದನ್ನು ಕೊಡ್ರಿ, ಪರಿಹಾರ ಕೊಡ್ರಿ ಸರ. ಭೂಮಿ ಲುಕ್ಷಾನಿ ಆಗೈತಿ, ಹೆಂಗ್ ಲುಕ್ಷಾನಿ ಆಗೈತಿ ಅಂತಂದ್ರೆ ಬದು ನಾಲ್ಕೈತದ್ರು, ಒಂದೊಂದು ಭೂಮಿಯಾಗ ಬದು ನಾಲ್ಕೈತದಲ್ಲಿ ಹೊಡೆದು ಹೋಗ್ಯವು, ಒಬ್ಬರಿಗೆ ಪರಿಹಾರ ಬಂದಿಲ್ಲ. ಅದನ್ನ ಅಧಿಕಾರಿಗಳು ಆ ಬದುವಿಂದ ಏನೈತಲ್ಲ ಬದುವಿಂದು ನಮ್ಗೆ ಲುಕ್ಷಾನಿ ಕೊಡ್ಬೇಕು. ಯಾಕಂದ್ರೆ ಬರೀ ನಾವು ಹೇಳ್ತೀವಿ ಮಣ್ಣಿನ ಕೊಡ್ತೀವಿ ಎಲ್ಲ ಕೊಡ್ತೀವಿ, ಒಬ್ರು ನಮ್ಮನ್ನ ರೆಸ್ಪಾನ್ಸ್ ರೈತರಂದ್ರೆ ಕೇರ ಮಾಡಾಕ್ತಾ ಇರಲಿ ಯಾವ ಅಧಿಕಾರಿಗಳು. ಒಟ್ಟಿನಲ್ಲಿ ಸತತವಾಗಿ ಸುರಿದ ಮಳೆಯಿಂದ ಬೆಳೆ ಹಾನಿಯಾಗಿ ಅದೆಷ್ಟೋ ರೈತರು ಬೆಳೆ ನಾಶವಾಗಿ ಕಂಗಾಲಾಗಿದ್ರು. ಅದರ ಅಂತರದಲ್ಲೇ ಬ್ಯಾಂಕ್ಗಳು ರೈತರಿಗೆ 90 ದಿನಗಳ ಒಳಗಾಗಿ ಬೆಳೆ ಸಾಲ ನವೀಕರಿಸದಿದ್ರೆ ಬ್ಯಾಂಕ್ ಖಾತೆ ಲಾಕ್ ಮಾಡಲಾಗುವುದು ಎಂದು ನೋಟಿಸ್ ನೀಡಿರುವುದು ಅನ್ನದಾತನಿಗೆ ಮತ್ತೊಂದು ಬರಸಿಡಿಲು ಬಡಿದಂತಾಗಿದೆ. ಕೂಡಲೇ ಸರ್ಕಾರ ಬ್ಯಾಂಕ್ಗಳ ಜೊತೆ ಸಮಾಲೋಚನೆ ನಡೆಸಿ ರೈತ ಕುಲವನ್ನ ಉಳಿಸಬೇಕಾಗಿದೆ. ಕೃಷ್ಣಾ ವೇದಗಂಗಾ ದೂದಗಂಗಾ ನದಿ ಪ್ರವಾಹಕ್ಕೆ ಸಿಲುಕಿ 4 ತಿಂಗಳು ಗತಿಸಿದ್ರೂ ಸಂತ್ರಸ್ತರ ಬದುಕು ಮಾತ್ರ ಸುಧಾರಿಸುತ್ತಿಲ್ಲ. ಮನೆ ಮಠ ಕಳೆದುಕೊಂಡು ಶೆಡ್ನಲ್ಲೇ ವಾಸಿಸುತ್ತಿರುವ ಸಂತ್ರಸ್ತರ ಸಂಕಷ್ಟಗಳು ನೆಮ್ಮದಿಯನ್ನ ಕಳೆದುಕೊಂಡಿವೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಉಪ ವಿಭಾಗಗಳಲ್ಲಿ 80 ಹೆಚ್ಚು ಹಳ್ಳಿಗಳು ನೆರೆ ಹಾವಳಿಗೆ ಸಿಲುಕಿ ತಮ್ಮ ಜೀವನ ಕಳೆದುಕೊಂಡು ಸಾವಿರಾರು ಜನರು ಬೀದಿಗೆ ಬಿದ್ದಿದ್ದು ಸರ್ಕಾರ ಮಾತ್ರ ಪರಿಹಾರ ನೀಡಿದೆ ಎನ್ನುವ ಮಾತುಗಳನ್ನು ಹೇಳುತ್ತಲೇ ಬರುತ್ತಿದೆ. ಸದ್ಯ ಕಾಗವಾಡ ತಾಲೂಕಿನ ಮಂಗಾವತಿ ಗ್ರಾಮದಲ್ಲಿ 10 ಹೆಚ್ಚು ಕುಟುಂಬಗಳು ಸಮುದಾಯ ಭವನದಲ್ಲಿ ವಾಸ ಮಾಡುತ್ತಿವೆ. ಬಾಡಿಗೆ ರೂಪದಲ್ಲಿ ಸರ್ಕಾರ ನೀಡಬೇಕಿದ್ದ ಹಣ ಕೂಡ ಇನ್ನೂ ಬಿಡುಗಡೆಯಾಗದೆ ಇತ್ತ ಕೆಲಸವಿಲ್ಲದೆ ಈ ಜನ ಪರದಾಡುತ್ತಿದ್ದಾರೆ. ಬಿದ್ದ ಮನೆಗಳಿಗೆ ಶೆಡ್ ನಿರ್ಮಾಣ ಮಾಡಿಕೊಳ್ಳಿ, ನಿಮಗೆ ಅದರ ಹಣ ನೀಡಲಾಗುತ್ತದೆ ಎಂದು ಹೇಳಿದೆ. ಆದರೆ ಇಲ್ಲಿ ಶೆಡ್ ನಿರ್ಮಾಣ ಮಾಡಿದರೂ ಸಹಿತ ಅವುಗಳಿಗೆ ಯಾವುದೇ ರೀತಿಯ ಪರಿಹಾರ ಹಣ ಬಂದಿಲ್ಲ. ಎಷ್ಟು ದಿನ ಹಳೆಯ ಗುಡಿಸಲಲ್ಲಿ ಇದ್ದೇವು, ಈಗ ಮನೆ ಕಟ್ಟಡ ಪ್ರಾರಂಭ ಮಾಡಿದ್ದರಿಂದ ಸಮುದಾಯ ಭವನದಲ್ಲಿ ವಾಸಿಸುವಂತಹ ಪ್ರಸಂಗ ಎದುರಾಗಿದೆ. ಮೂಲ ಸೌಕರ್ಯಗಳ ಕೊರತೆಯಿಂದ ಬಳಲುತ್ತಿರುವ ಸಂತ್ರಸ್ತರು ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಉಪ ವಿಭಾಗದಲ್ಲಿ ಪ್ರವಾಹ ಸಂತ್ರಸ್ತರಿಗೆ ನೆರವು ನೀಡಿದೆ. ಆದರೆ ಸಂತ್ರಸ್ತರಿಗೆ ಪರಿಹಾರ ವಿತರಣೆಯಲ್ಲಿ ತಾರತಮ್ಯವಾಗಿರುವ ಮಾತುಗಳು ಈಗಲೂ ಕೇಳಿಬರುತ್ತಿವೆ. ಈ ನೆರೆ ಸಂತ್ರಸ್ತರು ನೆರೆ ಬಂದು 3-4 ತಿಂಗಳು ಆದರೂ ಸಹಿತ ಇನ್ನೂ ಕೂಡ ಸಮುದಾಯ ಭವನಗಳಲ್ಲಿ ಜೀವನ ಕೊರತೆ ತಿಂದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ದುರ್ದೈವದ ಸಂಗತಿಯಾಗಿದೆ. ಮಳೆದಂತಾರ್ರಿ, ಮನೆಯಲ್ಲಿ ಬಿದ್ದೈತ್ರಿ, ಇರಕ್ಕೆ ಜಾಗ ಇಲ್ಲರಿ, ಹರಿಜನ್ ಗುಡಿಯಾಗ ಬಂದಿದ್ದೇವ್ರಿ, ಮತ್ತು ಮಗಳು ಬೇಕು ಕೊಟ್ಟಿದ್ದಾಳ್ರಿ, ಮತ್ತೇನು ಮಾಡಿದ್ರಿ? ನಾವು 1 ತಿಂಗಳಾಗ್ತು ಬತ್ರಿ. ಮೊದ್ಲು ಅಲ್ಲೇ ಜರ ಕೊಪ್ಪೆಕ್ಕೆ ಅಲ್ಲೇ ಇದ್ದೀವ್ರಿ, ಜಾಗಪುರ ಸಲಾಗನ ಈ ಕಡೆ ಬಂದೀವ್ರಿ. ಏನು ಮಾಡಿದ್ರಿ? ಏನು ಇದು ತಿತ್ತೇವ್ರಿ, ಕೊಡ್ತೇವ್ರಿ, ಏನು ಮಾಡಿದ್ರಿ? ದುಡ್ಯಾಕ ನಮ್ಮ ಹಾಲ ಕೊಬ್ಬಿದಾರ್ರಿ, ತೆಗೆದುಕೋತಾರ್ರಿ. ಹಾಂ, ನಷ್ಟ ಆಗೈತೆ. ಎಲ್ಲಿ ಕೆಲ್ಸಕ್ಕೆ ರೀ? ಎಲ್ಲರಿ ಇವು ಸೆಂಟ್ರಿಂಗ್ ತೆಗೆದ್ರಿ, ಅವ ಇವ ಇವಕ್ಕೆ ಹೋಗ್ತಾರ್ರಿ. ನೀವು ಒಬ್ಬ ಮಗ ಇದಾರ್ರಿ, ಮಂದಿಯಲ್ಲಿ ಹೋಗ್ತಾರ್ರಿ, ಹೋಗ್ತಾರೆ ಕೆಲ್ಸಕ್ಕೆ. ಹಾಳಾಗೈತ್ರಿ, ಮನೆಯಲ್ಲಿ ಹಾಳಾಗೈತ್ರಿ. ಹ್ಞೂ, ಹಲ್ಲು ಹಬ್ಬಕ್ಕೆ ಅನ್ನ ಇಲ್ರಿ, ಹಬ್ಬಕ್ಕೆ ಅನ್ರಿ, ಅನ್ನ ಸಾರು ಮಾಡೋದು ತಿನ್ನೋದು ನೋಡ್ರಿ. ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸಹಯೋಗದಲ್ಲಿ ಕನ್ನಡ ಚಲನಚಿತ್ರೋತ್ಸವ ಕರ್ನಾಟಕ 2020 ಕಾರ್ಯಕ್ರಮವನ್ನು ಏಪ್ರಿಲ್ 25-30 ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮುಖ್ಯಸ್ಥರಾದ ಶಂಕರ್ ಸುರಗುತ್ತೆ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯಾದ್ಯಂತ ಹಲವಾರು ಕಲಾವಿದರು ಚಲನಚಿತ್ರದಲ್ಲಿ ನಟಿಸಿ, ನಿರ್ದೇಶಿಸಿ ಹಾಗೂ ನಿರ್ಮಾಣ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಎಲ್ಲ ಕಲಾವಿದರನ್ನ ಒಗ್ಗೂಡಿಸಿ ಒಂದು ಉತ್ಸವವನ್ನ ಮಾಡಬೇಕು ಎಂಬ ಸದುದ್ದೇಶದಿಂದ ಕನ್ನಡ ಚಲನಚಿತ್ರೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರಸ್ತುತ ದಿನಮಾನಗಳಲ್ಲಿ ಸಿನಿಮಾ ರಂಗದಲ್ಲಿ ಹಲವಾರು ಬದಲಾವಣೆಗಳಾಗಿದ್ದು, ಮುಂದಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಯಾವ ರೀತಿಯ ಅಭಿವೃದ್ಧಿ ಅಡಿಪಾಯ ಹಾಕಬೇಕು ಎನ್ನುವ ಉದ್ದೇಶವನ್ನು ಕೇಂದ್ರ ಬಿಂದುವನ್ನಾಗಿಟ್ಟುಕೊಂಡು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ರಾಜ್ಯಾದ್ಯಂತ ಚಿತ್ರರಂಗದಲ್ಲಿ ಸಾಧನೆಗೈದ ಸಾಧಕರು ಮುಕ್ತವಾಗಿ ಸಲಹೆ ನೀಡಲಿದ್ದಾರೆ ಎಂದು ಅವರು ಹೇಳಿದರು. ಹೊಸ ಕಲಾವಿದರಿಗೆ ಚಲನಚಿತ್ರೋತ್ಸವ ಒಂದು ಪೂರಕ ತರಬೇತಿ ಶಿಬಿರವಾಗಿ ಕಾರ್ಯಕ್ರಮ ತನ್ನ ಸ್ವರೂಪ ಪಡೆದುಕೊಳ್ಳಲಿದ್ದು, ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ 2014 ತನ್ನ ಕಾರ್ಯ ಪ್ರಾರಂಭಿಸಿದರೂ ಕೂಡ ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆ ಸಿಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಚಿತ್ರರಂಗದ ಕಲಾವಿದರ ಸಮಾಗಮವನ್ನ ಮಾಡಲಾಗುತ್ತಿದ್ದು, ಇದರಿಂದ ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಅನುಕೂಲವಾಗಲಿದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸರ್, ನಾವು ಈಗ ಕರ್ನಾಟಕ ಕನ್ನಡ ಚಲನಚಿತ್ರೋತ್ಸವ 2020 ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇದನ್ನು
ಈ ಬರುವಂಥ ಏಪ್ರಿಲ್ 25ರಿಂದ 30ನೇ ತಾರೀಕಿನವರೆಗೆ ಈ 6 ದಿನಗಳ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನಂತ ಹೇಳಿದರೆ, ಈಗಾಗಲೇ ನಾವು ಈ ಚಿತ್ರೋತ್ಸವ ಅನ್ನುವಂಥ ಒಂದು ವಿಷಯ ಕರ್ನಾಟಕದಲ್ಲೇ ಮತ್ತು ಪ್ರಾದೇಶಿಕ ಭಾಷೆಯ ಕುರಿತಾಗಿರುವಂಥ ಚಿತ್ರೋತ್ಸವ, ಇದು ಐತಿಹಾಸಿಕವಾಗಿರುವಂಥ ಚಿತ್ರೋತ್ಸವ ಅಂತ ನಾವು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿವರೆಗೆ ಏನು ಚಿತ್ರೋತ್ಸವಗಳು ಆಗಿದ್ದಾವೆ ಅವು ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರೋತ್ಸವಗಳಾಗಿದ್ದಾವೆ, ವಿನಃ ಪ್ರಾದೇಶಿಕ ಭಾಷೆಯ ಮಟ್ಟದಲ್ಲಿರುವಂಥ ಚಿತ್ರೋತ್ಸವ ಅಂತ ಯಾವುದು ಆಗಿಲ್ಲ, ಇದು ಪ್ರಥಮ ಬಾರಿ. ಇದನ್ನು ನಾವು ಈ ಚಿತ್ರೋತ್ಸವದ ಮೂಲಕ ಹೊಸ ಪ್ರತಿಭೆಗಳಿಗೆ ಆಗಿರಲಿ ಅಥವಾ ಚಿತ್ರದ ಚಲನಚಿತ್ರದ ಒಂದು ಔದ್ಯೋಗೀಕರಣಕ್ಕಾಗಿರಲಿ ಅತ್ಯಂತ ಪ್ರಮುಖವಾಗಿರುವಂತಹ ಮತ್ತು ಈಗ ರೋಟರಿ ಕ್ಲಬ್ ಕಲಬುರಗಿ ಸಖಿ ಹಾಗೂ ಡಾಕ್ಟರ್ ಅಂಬೇಡ್ಕರ್ ವಾಣಿಜ್ಯ ಮತ್ತು ಕಲಾ ಮಹಾವಿದ್ಯಾಲಯ ನೇತೃತ್ವದಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ನಡೆಯಿತು. ಕಲಬುರಗಿ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾವಿದ್ಯಾಲಯದಲ್ಲಿ ಆಯೋಜನೆ ಮಾಡಿರುವ ಕಾರ್ಯಕ್ರಮಕ್ಕೆ ಬುದ್ಧ ಅಂಬೇಡ್ಕರ್ ಹಾಗೂ ಸ್ವಾಮಿ ವಿವೇಕಾನಂದರ ಭಾವಚಿತ್ರಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸಿ ಸಸಿಗೆ ನೀರು ಉಣಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಮಾರುತಿರಾವ್ ಡಿ ಮಾಲೆ, ನರೇಂದ್ರ ಬಡಶೇಷಿ, ಚಂದ್ರಶೇಖರ್ ಶೀಲವಂತ, ಪ್ರಾಚಾರ್ಯರಾದ ಶ್ರೀಮತಿ ಪದ್ಮಾಭಿ, ಶ್ರೀನಿವಾಸ್ ರಾವ್, ಮಾಲತಿ ಎಸ್ ರೇಷ್ಮೆ ವಕೀಲರು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.